ಚೆನ್ನಾಗಿದೆ ಅಂತಂತೂ ಹೇಳೋಕ್ಕಾಗಲ್ಲ, ಆದರೆ ಏನು ಮಜಾ ಇಲ್ಲ, ಹಳೆ ಕತೆ ಹೊಸ ಮಸಾಲೆ ಅಷ್ಟೆ. ದರ್ಶನ್ ಅವ್ರು ಹೆಂಗೆ ಮಾಡಿದ್ರು? ದರ್ಶನ್ ಅವ್ರ ಬಗ್ಗೆ ಆಕ್ಟ್ರ್ ಬಗ್ಗೆ ಮಾತಾಡೋಂಗಿಲ್ಲ, ಬಟ್ ಸ್ಟೋರಿ ನೋಟ್ ಲೈಕ್ ಎಸ್ಪೆಷಲಿ ಶಿಕ್ಷಕರು ನೋಡಬೇಕು, ಶಿಕ್ಷಕರು ತುಂಬ ಚೆನ್ನಾಗಿದೆ. ಪೇರೆಂಟ್ಸು ನೋಡ್ಬೋದು, ಶಿಕ್ಷಕರು ನೋಡ್ಬೋದು, ಡೈರೆಕ್ಷನ್ ತುಂಬ ಚೆನ್ನಾಗಿದೆ. ಸ್ವಲ್ಪ ಬೋರ್ ಹೊಡೀತು, ಸೆಕೆಂಡ್ ಹಾಫ್ ಸೂಪರ್ ಸೂಪರ್ ಆಗಿತ್ತು. ಕನ್ನಡ ನಾಡು ನುಡಿ ಅನ್ನೋದು ಒಬ್ಬ ಯಾವುದೇ ಕನ್ನಡಿಗನ ಮನಸ್ಸಲ್ಲಿ ಇದ್ರು ಈ ಫಿಲಮ್ ತುಂಬ ಹತ್ತಿರ ಆಗುತ್ತೆ. ನನ್ನ ಕಾಲು ಏಟ್ ಆಗಿದ್ರು ಕೂಡ ಫಿಲಮ್ ನೋಡಕ್ ಬಂದಿದ್ದೀನಿ. ಒನ್ ಆಫ್ ದ ಬೆಸ್ಟ್ ಮೂವಿ, ಎಲ್ಲರೂ ಬಂದು ನೋಡಬೇಕು, ಥಿಯೇಟ್ರಲ್ಲಿ ಬಂದು ನೋಡಿ. ಯಾರು ಪೈರಸಿ ಮಾಡಬೇಡಿ, ಕನ್ನಡ ಚಿತ್ರಗಳು ಬರಲ್ಲ ಬರಲ್ಲ ಅಂತ ಹೇಳ್ತಾರೆ, ಬಂದಿದೆ, ಬಂದು ನೋಡಿ ಥಿಯೇಟ್ರ್. ಬೆಂಕಿ ನಮ್ಮ ಡಿ ಬಾಸ್ ಸಕ್ಕತ್ತಾಗಿದೆ, ಎಲ್ಲ ನಿಮ್ಮ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ಅವ್ರು ಬಂದಾಗ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೇನೆಂದ್ರೆ ಮತ್ತೆ ರಿಟರ್ನ್ ಹೋಗ್ಬಿಡ್ತೀರಂತ ಕ್ಲೈಮ್ಯಾಕ್ಸ್ ಒಂದು ನನಗೆ ಇಷ್ಟ ಆಗಲಿಲ್ಲ. ಇನ್ನೊಂದೇನೆಂದರೆ ನಾನು ಶೇಕ್ ಇಟ್ ಪುಷ್ಪದ ಸಾಂಗ್ ಬಂದಾಗ ಇರೋಕ್ಕಾಗಲಿಲ್ಲ. ಇನ್ನೊಂದು ಎಜುಕೇಷನ್ ಸಿಸ್ಟಮ್ ಬಗ್ಗೆ ಈ ಮೂವಿದಲ್ಲಿ ಫುಲ್ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಪ್ರೈವೇಟ್ ಸ್ಕೂಲು ಹೆಂಗಿರಬೇಕು, ಹೆಂಗಿರಬಾರ್ದು ಅಂತ, ಗೌರ್ಮೆಂಟ್ ಸ್ಕೂಲ್ ಡೆವಲಪ್ ಮಾಡಬೇಕು ಅನ್ನೋ ಮೆಸೇಜ್ ನಮಗೆ ಪಬ್ಲಿಕ್ ಕೊಟ್ಟಿದ್ದಾರೆ. ಇದರೆಲ್ಲರೂ ಮೆಸೇಜ್ನ ಮೈಂಡಲ್ಲಿ ಇಟ್ಕೋಬೇಕು. ಇದೊಂದು ಹೇಳೋದು ನಾನು.